ಎಲ್ರಿಗೂ ನಮಸ್ಕಾರ, ನಾನು ಬಸವರಾಜ್. ಮತ್ತೊಂದು ಹೊಸ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀವಿ. ದಯವಿಟ್ಟು ಇದೊಂದು ಫ್ಯಾನ್ ಮೇಡ್ ವಿಡಿಯೋ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಬರೀ ತಪ್ಪುಗಳ ಬಗ್ಗೆನೆ ಗಮನ ಹರಿಸದೆ ಆರಾಮಾಗಿ ಪ್ರೀ ಹಾರ್ಟಿಂದ ಪೂರ್ತಿಯಾಗಿ ನೋಡಿ, ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಯಾವುದೇ ಕಾರಣಕ್ಕೂ ಅವನು ಅವ್ರ ಕೈ ಸೇರಬಾರ್ದು. ಆಫ್ಟರ್ ದಿಸ್ ಐ ವಿಲ್ ಫೇಸ್ ದಿ ಆಲ್ ದ ಪ್ರಾಬ್ಲಮ್ಸ್ ವಾಟ್ ಎವರ್ ಇಟ್ ಕಮ್. ಮೊದಲು ಅವನನ್ನ ಕಾಪಾಡಿ. ಗಾಟ್ ಇಟ್? ಎಸ್ ಮೇಡಮ್. ನಾನು ಈ ಜಗತ್ಗೆ ದೊಡ್ಡ ಶ್ರೀಮಂತ ಆಗ್ತೀನಮ್ಮ. ರಾವಣನಾಗು, ಆದ್ರೆ ನಾನು ಗೆದ್ದೆ ಅನ್ನೋ ದುರಾಂಕಾರ ಬೇಡ. ಇವರೆಲ್ಲರೆದ್ರು ನಿನ್ನ ಮುಟ್ಟಿದ್ರೆ ನಾನು ಇನ್ನವಳೆ. ಟ್ರಿಗರ್ ಮೇಲೆ ಬೆರಳಿಟ್ಟವರೆಲ್ಲ ಶೂಟರ್ ಆಗಲ್ಲ, ಹುಡುಗಿ ಮೇಲೆ ಕೈ ಇಟ್ಟವರೆಲ್ಲ ಗಂಡ್ಸ್ ಆಗಲ್ಲ. ನನ್ನ ಯೋಗ್ಯತೆ ಏನು ಅಂತ ನನ್ನ ಪ್ರೀತಿಸೋರು ಬಿಟ್ಟು ಬೇರೆಯವ್ರಿಗೆ ಅರ್ಥ ಆಗಲ್ಲ. ದುರ್ಯೋಧನನಾಗು, ಆದ್ರೆ ಹೆಣ್ಣಿನ ಕ್ರೋಧ ಯಾವತ್ತೂ ಎದುರಾಕೋಬೇಡ. ಇತಿಹಾಸ ಪುರಾಣಗಳೇ ಹೇಳಿಬಿಟ್ಟಿವೆ, ಹೆಣ್ಣಿ ಕ್ರೋಧ ಬಂದ್ರೆ ಕೈ ಮಾಡಬಾರ್ದು. ಅಲಂಕಾರ ಮಾಡಿ, ಬೊಟ್ಟಿಟ್ಟು ಪೂಜೆ ಮಾಡಿ, ಕೈ ಮುಗಿಬೇಕು ಅಂತ. ಗುಡ್ ಮಾರ್ನಿಂಗ್ ಮೇಡಮ್, ಒಂದು ಗುಡ್ ನ್ಯೂಸ್. ಹಾಗಿದ್ರೆ ಒಳ್ಳೇದಾಯ್ತಲ್ರಿ, ಆದಷ್ಟು ಬೇಗ ಇದನ್ನ ನಮ್ಮ ಸರ್ ಹೇಳ್ತೀನಿ. ನನಗೂ ವಿಷಯ ಗೊತ್ತಾಯ್ತು, ಆಲ್ರೆಡಿ ಹಾಸ್ಪಿಟಲ್ಗೆ ಕಾರ್ ಕೊಟ್ಟು ಕಳಿಸಿದ್ದೀನಿ. ಆದ್ರೆ ವಿಜಯೇಂದ್ರ ಇಂಗ್ಳಿಗಿ ಸರ್, ನಿನ್ನೆ ನೀವೇ ನೋಡಿದ್ರಲ್ಲ ಏನಾಯ್ತು ಅಂತ. ಆದ್ರೂ ನೀವು ಕಾಲ್ ಮಾಡಂತೀರ? ನಮ್ಮ ಕೆರಿಯರ್ ಅಲ್ಲಿ ಎಂತಿಂತ ಸಿಚುವೇಶನ್ ನೋಡಿಲ್ಲ, ಇದು ಒಂದು ಲೆಕ್ಕನ ಸರ್. ಅದು ನೋ 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 ನೋ, ಲೈಫಲ್ಲಿ ಆ ವ್ಯಕ್ತಿ ಮುಖ ಮತ್ತೆ ನೋಡಬಾರ್ದು ಅಂದ್ಕೊಂಡಿದ್ದೆ. ಹಾಸ್ಪಿಟಲಲ್ಲಿ ಇದಾರಂತ ಬಂದಿದ್ದಷ್ಟೇ, ಮತ್ತೆ ಆ ವ್ಯಕ್ತಿ ಜೊತೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ. ಸರ್ ಸರ್ ಕೇಳಿ, ನಿನ್ನೆರೆ ಬೈದ ಕಳ್ಸೋಣ ಅಲ್ಲ ಓಮರಯ್ಯ, ಮತ್ತೆ ಟ್ರಿಪ್ ತೋತರ ಅವಂದು. ಸಮುದ್ರದಲ್ಲಿ ರಾಕಿ ಸತ್ತೋದ್ಮೇಲೆ ಚಿನ್ನ, KGF ಎಲ್ಲ ಏನಾಯ್ತು? ಅವತ್ತು ಅಲ್ಲಿ ರಾಕಿ ಸತ್ತೋದು ಅಂತ ನಿಮ್ಗೆಲ್ಲ ಯಾರು ಹೇಳಿ? ಸರ ನೀವು ಬಂದಿರಲ್ರಿ, ನಿಮ್ಗೆ ಆರಾಮಾಯ್ತ್ರಿ? ಏ ಬಾಳ ಖುಷಿ ಆಯ್ತು ಬಿಡ್ರಿ. ನಿಮ್ಮ ಮಗ ಏನು ಅವಘಡ ಅದಾರಿ? ನಿನ್ನೆ ನನಗ ನೀವು ಬರ್ದಿದ್ದು ಚಾಪ್ಟರ್ 3 ಬುಕ್ಕ ಸಿಕ್ತ್ರಿ, ಅದನ್ನ ಓದ್ರತೆ ನಿಮ್ಮ ಮಗನಿಗೆ ಕೊಟ್ರ ಎಲ್ಲಿ ಕೇಳಿಲ್ರಿ? ರಾಕಿ ಕತೆ ಅಲ್ಲಿಗೆ ಮುಗ್ದೋಯ್ತು, ಮುಂದೆ ಓದೋ ಅವಶ್ಯಕತೆ ಇಲ್ಲ. ನಿಮ್ಗೂ ನಿಮ್ ಚಾನಲ್ದವ್ರಿಗೂ ಇಲ್ಲಿಂದ ಹೊರಗಡೆ ಹೋಗ ಕೇಳು. ನೀವರ ಹೇಳಿ ಸರ, ಅದು ಆದ್ಮೇಲೆ ರಾಕಿ ಮತ್ತೆ ಬದುಕಿದ್ನೋ ಅಥವಾ ಸತ್ತೋದ್ನೋ? KGF ಇಂದಾನೆ ಅಲ್ವಾ, ನನ್ನ ಫ್ಯಾಮಿಲಿಗೆ ನನ್ನ ಟೈಮ್ ಕೊಡೋಕಾಗದೇ ಇದ್ದಿದ್ದು. ಹೌದು ಸರ್, ತುಂಬಾ ಪ್ರಶ್ನೆಗಳೇ ಉಳ್ಕೊಂಡ್ಬಿಟ್ಟಿದ್ದಾವೆ ತಲೆಯಲ್ಲಿ, ನೀವಾದ್ರೂ ಎಕ್ಸ್ಪ್ಲೈನ್ ಮಾಡಿ. ಹೌದು, ರಾಕಿ ಅವತ್ತೇ ಸತ್ತೋದ, ಆ ಸಮುದ್ರದಲ್ಲೇ ಸತ್ತೋದ, ಸರ್ಕಾರಕ್ಕೆ ಸತ್ತೋದ, ಜಗತ್ತಿಗೆ ಸತ್ತೋದ? ಆದ್ರೆ ನಿಜವಾದ ಸತ್ಯ ತಿಳ್ಕೊಬೇಕಾಗಿತ್ತು ಅಂದ್ರೆ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು. ನಮ್ಮ ಹತ್ರ ಅಷ್ಟು ಟೆಕ್ನಾಲಜಿ ಇಲ್ಲ ಮೇಡಮ್. ಅದೆಲ್ಲ ನನಗೆ ಗೊತ್ತಿಲ್ಲ, ನಿಮಗೆ ಯಾವ ದೇಶದ ಬೇಕು ಆ ದೇಶದ ಟೆಕ್ನಾಲಜಿ ತಗೊಂಡ್ ಬನ್ನಿ. ಒಟ್ಟಿನಲ್ಲಿ ಸಮುದ್ರದಲ್ಲಿ ಮುಳುಗಿರೋ ಎಲ್ಲ ಚಿನ್ನನು ನಮ್ಮ ಸರ್ಕಾರಕ್ಕೆ ಬರಬೇಕು. ಹೌದು ಮೇಡಮ್, ನಾವು ಆಲ್ರೆಡಿ ಸಾಕಷ್ಟು ದೇಶಗಳಿಂದ ಟೆಕ್ನಾಲಜಿನ ತರಿಸಿದೀವಿ, ಆದ್ರೂ ಸಹ 20,000 ಅಡಿ ಆಳ ಹೋಗೋಕೆ ಯಾರ ಕಡೆಯಿಂದ ಆಗ್ತಾ ಇಲ್ಲ. ಮುಂದೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಮೇಡಮ್, ಬಟ್ ಟ್ರೈ ಮಾಡ್ತೀವಿ. ಅಷ್ಟೇ ಅಲ್ಲ, CIA ಡಾಕ್ಯುಮೆಂಟ್ ಕ್ರಾಸ್ ಚೆಕಿಂಗ್ ಟೀಮ್ನ ಬಂದ್ ಮೀಟ್ ಆಗಕ್ಕೆ ಹೇಳಿ. ಎಸ್ ಮೇಡಮ್, ಅವ್ರದ್ದು ಆಲ್ಮೋಸ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂತೆ, ಆದಷ್ಟು ಬೇಗ ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್, ಸಾಕಷ್ಟು ನ್ಯೂಸ್ ಚಾನೆಲ್ಗಳಿಂದ ಸಮೀಕ್ಷೆಯ ರಿಸಲ್ಟ್ ಬಂದಿದೆ. ಹೌದಾ? ಒಟ್ಟಿನಲ್ಲಿ ಈ ಸರ್ತಿ ನಮ್ಮ ಸರ್ಕಾರ ಎಷ್ಟು ಲೀಡಲ್ಲಿ ಬರುತ್ತೆ? 50-60 ಇಲ್ಲ ಗೆಲ್ಲೋದಾ? ಇಲ್ಲ ಮೇಡಮ್, ಪ್ರತಿ ಸಮೀಕ್ಷೆಯಲ್ಲೂ ನಮ್ಮ ಸರ್ಕಾರ ಬಿದ್ದೋಗುತ್ತೆ ಅಂತಾನೆ ಬಂದಿದೆ. ಈ ಸರ್ತಿ ನಮ್ಮ ಸರ್ಕಾರ ಬರೋದು ತುಂಬಾ ಕಷ್ಟ ಅಂತೆ. ನಾವು ಬೇರೆ ಏನಾದರೂ ಜನಕ್ಕೆ ಅಟ್ರಾಕ್ಟ್ ಮಾಡಲೇಬೇಕು ಮೇಡಮ್. ಹೇಗಿದ್ರು ರಾಕಿನ ಕೊಂದ ಹಾಕಿದ್ವಿ, ಒಬ್ಬ ದೊಡ್ಡ ಡ್ರಗ್ ಡೀಲರ್ನ ಕೊಂದ ಹಾಕಿದ್ವಿ ಅಂತ ಪೂರ್ತಿ ನ್ಯೂಸ್ ಮಾಡಿ. ನಮ್ಮ ಸರ್ಕಾರದಿಂದ ನಮ್ಮ ದೇಶ ಬಚಾವ್ ಆಗಿದೆ ಎಂದು ಜನರನ್ನ ನಂಬಿಸಿ.
ಆದ್ರೆ ರಾಕಿ ಫೋಟೋ ಯಾರು ನೋಡಬಾರ್ದು, ಕೆಜಿಎಫ್ ಹೆಸರು ಎಲ್ಲಿ ಯೂಸ್ ಆಗಬಾರ್ದು. ಯು ಗಾಟ್ ಇಟ್? ಯೆಸ್ ಮೇಡಮ್. ವಾಟ್? ಇಟ್ ಈಸ್ ಫೇಕ್ ನ್ಯೂಸ್. ಕತ್ತಿನ ಮುಚ್ಚಾಕ್ಬಹುದು, ಅದಕ್ಕೆ ಮೆತ್ಕೊಂಡಿರೋ ರಕ್ತನಲ್ಲ. ಎಲೆಕ್ಷನ್ ಗೋಸ್ಕರ ರಾಕಿ ಕತೆನ ಮಿಸ್ ಯೂಸ್ ಮಾಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಸರ್ಕಾರದ ಸುಳ್ಳು ಪ್ರಚಾರಗಳನ್ನು ಒಳಗೊಂಡು ರಾಕಿಯ ನಿಜವಾದ ಕಥೆಯೊಂದಿಗೆ ಎಲ್ ಡೊರಾಡೋ ಬುಕ್ಕು ರೆಡಿ ಆಯ್ತು. ಅದು ಪಬ್ಲಿಷ್ ಆಗೋಕ್ಕಿಂತ ಮುಂಚೆನೆ ಡೆಲ್ಲಿಯ ಕೆಲವು ಹೋರಾಟಗಾರರ ಕೈ ತಲುಪಿತ್ತು. ಒಂದು ಕಡೆ ಡೆಲ್ಲಿಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ, ಇನ್ನೊಂದು ಕಡೆ ಈ ಬುಕ್ನ ಇಂಡಿಯಾ ತುಂಬಾ ಪಬ್ಲಿಷ್ ಮಾಡಬೇಕು ಅನ್ನೋ ನನ್ನ ಹೋರಾಟ. ಇದರ ಮಧ್ಯ ಮೇಡಮ್ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಡೆಲ್ಲಿಯಲ್ಲಿ ನಿಮ್ ಸರ್ಕಾರದ ವಿರುದ್ಧ ಜನ ರೊಚ್ಚಿಗೆದಿದ್ದಾರೆ. ಇದನ್ನ ನಿಲ್ಲಿಸಬೇಕು ಅಂದ್ರೆ ಒಂದೆರಡು ಗೋಲಿಬಾರ್ ಆದ್ರೂ ಮಾಡ್ಲೇಬೇಕು. ನೋ, ಇಟ್ ಈಸ್ ಇಂಪಾಸಿಬಲ್. ವಿ ಆರ್ ಪಬ್ಲಿಕ್ ಸರ್ವೆಂಟ್ಸ್. ಕಾನೂನು ಪ್ರಕಾರ ಏನಿರುತ್ತೋ ಅಷ್ಟು ಮಾತ್ರ ಮಾಡಬಹುದು. ಮೇಡಮ್ ಹಾಗಿದ್ರೆ ನಮ್ ಸರ್ಕಾರ ಬಿದ್ದೋಗುತ್ತಾ? ಕಾನೂನು ಪ್ರಕಾರ ದಂಗೆನ ನಿಲ್ಸೋಕೆ ಬೇರೆ ಆಪ್ಷನ್ ಇಲ್ವಾ? ಇದೆ ಆಪ್ಷನ್, ಇದೆ ಆರ್ಟಿಕಲ್ 352. ಇಟ್ ಈಸ್ ಲಾಸ್ಟ್ ಆಪ್ಷನ್ ಫಾರ್ ಅಸ್. ಆಂತರಿಕ ದಂಗೆ ಅಂತ ನ್ಯಾಷನಲ್ ಎಮರ್ಜೆನ್ಸಿ ಹಾಕೋಣ. ಯಾವುದೇ ಕಾರಣಕ್ಕೂ ಬುಕ್ ಪಬ್ಲಿಷ್ ಆಗಬಾರ್ದು. ಎಲ್ಲ ಪ್ರತಿಗಳನ್ನು ಸುಟ್ಟಾಕಿ. ಸರ್, ಕ್ರೌಡ್ ತುಂಬಾ ಇದೆ ಸರ್, ಇನ್ನಷ್ಟು ಜನರನ್ನ ಕಳಿಸ್ಕೊಡಿ. ವಿರೋಧ ಪಕ್ಷದವ್ರನ್ನ ಯಾರನ್ನು ಬಿಡಬೇಡಿ, ಎಲ್ಲರನ್ನು ಒಳಗಾಕಿ. ಹೌದು, ಆರ್ಟಿಕಲ್ 19 ನಲ್ಲಿ ಬರೋ ಎಲ್ಲ ಹಕ್ಕುಗಳನ್ನ ತೆಗೆದುಹಾಕಲಾಗಿತ್ತು. ರಮಿಕಾ ಸಿಂಗ್ ಮಾಡಿದ್ದೇ ರೂಲ್ಸ್ ಆಗಿತ್ತು, ಕೊಟ್ಟಿದ್ದೇ ತೀರ್ಪಾಗಿತ್ತು. ಕೊನೆಗೆ ಸಾಕಷ್ಟು ಸಾವು ನೀರುಗಳಿಂದ ಜನ ತತ್ತರಿಸಿ ಹೋದ್ರು. ಅಷ್ಟೊತ್ತಿಗೆ ಎಲೆಕ್ಷನ್ ಬಂದೇಬಿಡ್ತು. ರಮಿಕಾ ಸೇನ್ ಸರ್ಕಾರ ಉಳಿಸಿಕೊಳ್ಳಲು ತೆಗೆದುಕೊಂಡ ಕೆಟ್ಟ ನಿರ್ಧಾರ ಅಂದ್ರೆ ಎಮರ್ಜೆನ್ಸಿ. ಮೇಡಮ್, ಎಕ್ಸಿಟ್ ಪೋಲ್ನಲ್ಲಿ ನಮ್ಮ ಪಾರ್ಟಿ ಸೋತು ನೆಲಕ್ಕುರುಳಿದೆ. ವಾಟ್ ಏನ್ ಹೇಳ್ತಿದ್ದೀರಾ ನೀವು? ಎಸ್ ಮೇಡಮ್, ಫಸ್ಟ್ ಟೈಮ್ ಇನ್ ಇಂಡಿಯನ್ ಹಿಸ್ಟ್ರಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಗಾಟ್ ಮೆಜಾರಿಟಿ ಇನ್ ಲೋಕಸಭಾ ಎಲೆಕ್ಷನ್. ಏನು? ಸಮಥಿಂಗ್ ಇಸ್ ರಾಂಗ್. ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳ ಡೀಟೇಲ್ಸ್ ಬೇಕು ಇಮಿಡಿಯೇಟ್ಲಿ. ರಿಸಲ್ಟ್ ಎಕ್ಸಿಟ್ ಪೋಲ್. ದೇಶದಲ್ಲಿ ಮೊದಲ ಬಾರಿಗೆ ಮೆಜಾರಿಟಿಯಲ್ಲಿ ಗೆದ್ದ ಎಲ್ಲ ಸ್ವತಂತ್ರ ಅಭ್ಯರ್ಥಿಗಳು ತಮ್ಮ ಪ್ರಧಾನಮಂತ್ರಿಯ ಆಯ್ಕೆಗಾಗಿ ತಮ್ಮ ಲೀಡರ್ನ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಅನ್ನು ಆಯೋಜಿಸಲಾಗಿದೆ ಅಂತೆ. ಲೀಡರ್ ಯಾರದು? ಈಗ ಕೇಳಿ. ಕಸ್ತೂರಿ ನಿವಾಸದಿಂದ ಸುಮಧುರ ಗೀತೆ. इंडिपेंडेंट कैंडिडेट का लीडर आएगा, उनको धमकी लेने के बाद हमारा पावर जरूर आएगा. हाँ भैया, उन्हें प्रधानमंत्री बनाया जाएगा. पॉलिटिकल पावर का जरूरत है. हाँ, हमारा पास पीएम है तो हमारा काम. फायर! बस करो, पॉलिटिकल लीडर को धमकी लेने के लिए इतना बुलेट वेस्ट करने का जरूरत नहीं. मुंबई वालों का बात से बुलेट चलता है. सलाम वालेकुम वर्फस भाई. कौन है तू? मेरा नाम कैसे पता? भाग जाओ, भाग जाओ. He is not a leader, he is monster. ಮೇಡಮ್, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗಳ ಪೂರ್ತಿ ಡೀಟೇಲ್ ಸಿಕ್ತು. ಪ್ರತಿಯೊಬ್ಬರು ಒಂದಲ್ಲ ಒಂದ್ ರೀತಿ ಕೆಜಿಎಫ್ ಗೆ ಕನೆಕ್ಟ್ ಇದಾರೆ ಮೇಡಮ್. ಕೆಜಿಎಫ್ ಕಾ? ಹಾಗಿದ್ರೆ ನಮಗ್ ಗೊತ್ತಿಲ್ಲದೆ ಏನೋ ದೊಡ್ಡ ಪ್ಲಾನ್ ನಡೆದಿದೆ. ಗೆದ್ದಿರೋರೆಲ್ಲರೂ ತಮ್ಮ ಲೀಡರ್ ಅನ್ನೇ ಪ್ರಧಾನಮಂತ್ರಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ 6 ತಿಂಗಳಲ್ಲಿ ಅವನನ್ನ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಮಾಡೋಕೆ ಏನೆಲ್ಲ ಬೇಕು ಎಲ್ಲಾ ಪ್ಲಾನ್ ಅನ್ನು ಮಾಡ್ತಾ ಇದಾರೆ. ಆದ್ರೆ ವಿಷಯ ಏನಂದ್ರೆ, ಇವರೆಲ್ಲರ ಹಿಂದೆ ಒಂದೇ ಕಾರಣದ ಕೈ ಇದೆ ಮೇಡಮ್. ಅದು ಯಾರು ಅಂತ ಇನ್ನೂ ಗೊತ್ತಿಲ್ಲ. ಇದೆಲ್ಲ ಕೇಳ್ತಾ ಇದ್ರೆ ನಂಗೆ ಒಂದಂತರೂ ಕ್ಲಿಯರ್ ಆಗಿ ಅರ್ಥ ಆಯ್ತು. ಏನ್ ಮೇಡಮ್ ಅದು? ರಾಕಿ. ಇನ್ನು ಬದುಕೇ ಇದ್ದಾನೆ. Thank you.
ಗುಡ್ ಮಾರ್ನಿಂಗ್ ಪಾರ್ಟ್ನರ್ಸ್. ಕಾಡಲ್ ಸಿಂಹ ಇಲ್ಲ ಅಂದ್ರೆ ನರಿಗಳೆಲ್ಲ ಕೇಕೆ ಹಾಕುತ್ತವೆ, ಹಾಕಿರೋ ಕೇಕೆನೆ ಗರ್ಜನೆ ಪ್ರಾಣಿಗಳೆಲ್ಲ ಹೆದರ್ತಾ ಇದಾವೆ ಅನ್ಕೋತ. ಮುಂದಿನ ರಾಜ ನಾನೇ ಅನ್ನೋ ಹುಚ್ಚು. ಎಲ್ಲಿವರೆಗೂ ಇದೆಲ್ಲ, ಎಲ್ಲಿವರೆಗೂ? ದ ರಿಯಲ್ ಕಿಂಗ್ ವಾಪಸ್ ಬರೋವರೆಗೂ. ಆಫ್ಟರ್ ಲಾಂಗ್ ಬ್ರೇಕ್ ಐ ಆಮ್ ಬ್ಯಾಕ್ ಇನ್ ದಿಸ್ ಸಿಚುವೇಶನ್. ಐ ಆಮ್ ನಾಟ್ ಅ ಪಾಲಿಟಿಷಿಯನ್, CEO ಆಫ್ ಇಂಡಿಯಾ. ಡ್ರಾಮಾ ಕರ್ನೆ ಕಾ ಜರೂರತ್ ನಹಿ, ದ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಈಸ್. ಸರ್ ಏನ್ ಹೇಳ್ತಾ ಇದ್ದೀರಾ, ಅವರೆಲ್ಲ ರಮಿಕಾ ಸೇನ್ ಕಡೆಯವರಂತ ನ್ಯೂಸ್ ಆಗಿರ್ಲಿಲ್ವಾ? ನಮ್ಮ ಇಂಡಿಯಾದಲ್ಲಿ ಯಾವಾಗ್ಲೂ ಹೀಗೆ ನಡೆದಿರೋದೊಂದಾಗಿದ್ರೆ ಬರ್ಸಿರೋದೊಂದಾಗಿರೋದು. ರಾಕಿ ಅಲ್ಲಿಂದ ಹೇಗ್ ಬದುಕ್ ಬರಕ್ ಸಾಧ್ಯ? ನಮ್ಮ ಆರ್ಮಿದವ್ರೇ ಅವನ್ ಕಡೆ ಜಾಯಿನ್ ಆಗಿ ಫೈರ್ ಮಾಡಿದೀವಿ ಅಂತ ನಮ್ಗೆ ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಂತೀರಾ? ನೋ ಮೇಡಮ್, ಅವತ್ತು ರಾಕಿನ ಬೇರೆ ದೇಶದ ಸಿಪ್ಗಳು ಸಹ ಸುತ್ತುವರೆದಿತ್ತು. ಅವರಿಂದ ಆದ್ರೂ ನಮ್ಗೆ ಸತ್ಯ ಗೊತ್ತಾಗ್ತಿತ್ತು ಅಲ್ವಾ? ಅವ್ರ ಯಾಕೆ ಸುಮ್ಮನಾಗ್ತಿದ್ರು ಮೇಡಮ್? ಸಬ್ಮರೀನ್ ಏನಾದ್ರು ರೀ, ಸಬ್ಮರೀನ್ ಬರಕ್ಕೆ ಹೆಂಗ್ರಿ ಸಾಧ್ಯ? ಸುತ್ತ ಮಿಲಿಟರಿ ಶಿಪ್ ಗಳಿವೆ, ಅವರ ಸೋನಾರ್ ಸಿಸ್ಟಮ್ಗೆ ಗೊತ್ತಾಗ್ತಿತ್ತಲ್ವಾ? ಅದೆಲ್ಲ ಚಾನ್ಸ್ ಇಲ್ಲ. ಚಾನ್ಸ್ ಇದೆ ಮೇಡಮ್. ಅವತ್ತು ರಾಕಿ ನಿಮ್ಮನ್ನ ಮೀಟ್ ಆಗಿ ಹೋದ್ಮೇಲೆ ನೀವು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ರಿ. ಅವಾಗ ಹಲೋ CEO ಆಫ್ ಇಂಡಿಯಾ, ವೈ ಡಿಡ್ ಯು ಮೀಟ್ ಯುವರ್ ಪ್ರೈಮ್ ಮಿನಿಸ್ಟರ್? ಎನಿ ಡಿಸ್ಕಷನ್ ಅಬೌಟ್ ಯುವರ್ ಕಂಟ್ರಿ? ಯಾ ಯಾ, ಫೈಲ್ಡ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ಇಂಡಿಯನ್ ಬಿಗ್ಗೆಸ್ಟ್ ಕ್ರಿಮಿನಲ್. ಓ ಮೈ ಗಾಡ್, ಹೂ ಇಸ್ ದಟ್ ಗಾಯ್? ವಾಟ್ ಇಸ್ ಹಿಸ್ ನೇಮ್? ಸರ್, ಹಿಸ್ ನೇಮ್ ಇಸ್ ರಾಕಿ. ವಾಟ್ ಇಟ್ ಮೀನ್ಸ್? ಯೆಸ್ ಯೆಸ್, ಯು ಆರ್ ರೈಟ್. ಮೇಡಮ್, ಮೈ ನೇಮ್ ಇಸ್ ಜಿಮ್ಮಿ ಕಾರ್ಟರ್. ಅವರ್ ಕಂಪನಿ ಡಿಸೈಡೆಡ್ ಟು ಪ್ರೊಡ್ಯೂಸ್ ನ್ಯೂ ಸಬ್ಮರೈನ್ಸ್. ವಿ ನೀಡ್ ಇನ್ವೆಸ್ಟ್ಮೆಂಟ್. ದೇ ವಿಲ್ ಹ್ಯಾವ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ದೇ ಕೆನಾಟ್ ಬಿ ಡಿಟೆಕ್ಟೆಡ್ ಬೈ ಸೋನಾರ್ ನಾವಿಗೇಷನ್ ಸಿಸ್ಟಮ್. ದೇ ಕ್ಯಾನ್ ಗೋ ಡೌನ್ ದ ಡೆಪ್ತ್ ಆಫ್ ದ ಸೀ. ಅಂಡ್ ಸ್ಟಾಪ್, ಐ ಆಮ್ ನಾಟ್ ರೆಡಿ ಟು ಇನ್ವೆಸ್ಟ್ ನೌ. ಐ ಆಮ್ ಫೋಕಸ್ಡ್ ಆನ್ ಸಮ್ಥಿಂಗ್ ಎಲ್ಸ್. ಮೇಡಮ್, ಲಿಸನ್ ಆಲ್ ಫೀಚರ್ಸ್. ಇಫ್ ಯು ವಾಂಟ್, ಐ ವಿಲ್ ಸೆಂಡ್ ಇಟ್ ಬೈ ಡಾಕ್ಯುಮೆಂಟ್. ಪ್ಲೀಸ್ ಡೋಂಟ್ ಟೇಕ್ ಡಿಸಿಷನ್ಸ್ ವಿಥೌಟ್ ಥಿಂಕಿಂಗ್ ಅಬೌಟ್ ಅವರ್ ಸಬ್ಮರೀನ್ಸ್. ಒನ್ಸ್ ಲಿಸನ್ ಅವರ್ ಆಲ್ ಫೀಚರ್ಸ್. ಐ ಆಲ್ರೆಡಿ ಟೋಲ್ಡ್ ಐ ಆಮ್ ಥಿಂಕಿಂಗ್ ಅಬೌಟ್ ಸಮ್ಥಿಂಗ್ ಎಲ್ಸ್. ಪ್ಲೀಸ್ ಗೆಟ್ ಔಟ್. ಆಲ್ರೆಡಿ ಇಂಡಿಯಾದ ಡಿಫೆನ್ಸ್ಗಾಗಿ ಸಾಕಷ್ಟು ಸಬ್ಮರೀನ್ಗಳು ಇರೋದ್ರಿಂದ ನೀವು ಅವನನ್ನ ಅವಮಾನ ಮಾಡಿ ಕಳಿಸಿದ್ರಿ. ಆದರೆ ಹಲೋ ಸರ್, ಐ ಆಮ್ ರೆಡಿ ಟು ಇನ್ವೆಸ್ಟ್ ಆನ್ ಯುವರ್ ಕಂಪನಿ. ಓ ರಿಯಲಿ? ಥ್ಯಾಂಕ್ ಯು. ಲೆಟ್ಸ್ ಬಿಕಮ್ ಫ್ರೆಂಡ್ಸ್. ನನಗೆ ಯಾರ ದೋಸ್ತಿನೂ ಬೇಕಾಗಿಲ್ಲ. ನನ್ನ ದುಶ್ಮನ್ ಯಾವನ್ನು ತಡ್ಕೊಳ್ಳಲ್ಲ. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸ್ ಸೂನ್. ರಾಕಿ, ಹೌ ಮಚ್ ರುಪೀಸ್ ಯು ಕ್ಯಾನ್ ಇನ್ವೆಸ್ಟ್? ನೋ ನೋ, ಐ ವಾಂಟ್ ಟು ಪರ್ಚೇಸ್ ಒನ್ ಸಬ್ಮರೀನ್. ಮೇ ಬಿ ಇದೇ ನಡೆದಿದೆ ಅನ್ಸುತ್ತೆ. ಇಷ್ಟೆಲ್ಲ ಪ್ಲಾನ್ ಮಾಡ್ದವನು ಚಿನ್ನನೆಲ್ಲ ಸಮುದ್ರಕ್ಕೆ ಯಾಕೆ ಹಾಕ್ದ? ಈಗಷ್ಟೇ ಸ್ವತಂತ್ರ ಅಭ್ಯರ್ಥಿಗಳ ಮೀಟಿಂಗ್ ಮುಗಿದಿದ್ದು. ರಮಿಕಾ ಸೇನ್ ಅವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲೆಂದು ಪ್ರತಿಯೊಬ್ಬರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆಂದು ತಿಳಿದು ಬಂದಿದೆ. ವಾಟ್, ಏನ್ ನಡೀತಾ ಇದೆ ಇಲ್ಲಿ? ಮೇಡಮ್, ಇಟ್ ಈಸ್ ರಾಕಿ. ಕಂಗ್ರಾಚುಲೇಷನ್ಸ್ ಮೇಡಮ್. ಈಗ ತಾನೇ ಟಿವಿ ನೋಡಿದೆ, ನೀವೇ ನೆಕ್ಸ್ಟ್ PM ಅಂತೆ. ಅವರೆಲ್ಲ ನಿನ್ ಕಡೆಯವರಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಇದರಿಂದ ಏನೋ ಪ್ಲಾನ್ ಇದೆ ಅಂತಾನೂ ಗೊತ್ತು. ಐ ನೋ ಮೇಡಮ್, ನಿಮ್ಗೆ ಫಾಲೋವರ್ಸ್ ತುಂಬಾ ಇದಾರೆ. ನೀವಾಗಿ ರಿಜೆಕ್ಟ್ ಮಾಡ್ಬಿಡಿ. ತಪ್ಪು ಮಾಡ್ಬಿಟ್ಟೆ ರಾಕಿ, ಮೆಜಾರಿಟಿ ನಿಮ್ ಕಡೆ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ನಿಮ್ಮವ್ರ ಜೊತೆನೆ ಇದ್ಕೊಂಡು ಈ ಸಾರ್ತಿ ನಿನ್ನ ಗ್ಯಾರಂಟಿ ಹೊದಾಗ್ತೀನಿ. ಅಂದ್ರೆ ರಿಜೆಕ್ಟ್ ಮಾಡಲ್ವಾ ಮೇಡಮ್? ಹಾಗಿದ್ರೆ ಆಲ್ ದ ಬೆಸ್ಟ್ ಮೇಡಮ್. ಮೇ ರಮಿಕಾ ಸೇನ್, ಈಶ್ವರ್ ಕಿ ಶಪಥ್ ಲೇತಿ ಹೂ ಆಪ್ನಾ ಕರ್ತವ್ಯ ಹೋಗ್ತಾ ಶ್ರದ್ಧಾಪೂರ್ವಕ್ ಶುದ್ಧ ಅಂತಃಕರಣ ಸೆ ನಿರ್ವಾಣ ಕರುಂಗಿ. ನಗುತ್ತಿರೋ ದೀಪವನಿ ಧೈರ್ಯವ ಉಣಬಡಿಸಿದೆಯಮ್ಮ. ಸಾವಿರ ಸೋಲುಗಳು ನನ್ನನೆ ಹುಡುಕಿರಲು ನಿನ್ನ ನಗುವೆ ಬಲವಾಗಿದೆಯಮ್ಮ. ನೀಡಿದ ಮಾತಿನಲೇ ಜೀವನ ನಡೆಸಿರುವೆ, ಕಣ್ತೆರೆದು ನೀನೊಮ್ಮೆ ನೋಡಮ್ಮ. ಪೊಲೀಸರು ಬರೋಕ್ಕಿಂತ ಮುಂಚೆ ಹೇಗಾದ್ರೂ ಕಟ್ಟಿಬಿಡಿ ಅಣ್ಣ. ಎಷ್ಟು ಸಲ ಹೇಳೋದು, ಸಮಾಧಿ ಕಟ್ಟಕ್ಕೆ ಇದು ನಿಮ್ಮ ಅಪ್ಪನ ಜಾಗ ಅಲ್ಲ, ಗವರ್ನಮೆಂಟ್.
ಗವರ್ನಮೆಂಟ್ ಜಾಗ ಸರ್, ಪ್ಲೀಸ್ ಸರ್. ಮುಚ್ಚು ಬಾಯ್. ಇಷ್ಟು ಮೀರಿ ಸಮಾಧಿ ಕಟ್ಟಿದ್ರೆ ಒದ್ದು ಒಳಗೆ ಹಾಕ್ಬಿಡ್ತೀನಿ. ತಂದ ನಿನ್ನಾನೇ ತಾನಿ ತಂದಾನೋ ತಾನೇ ನಾನೇನೋ, ತಂದ ನಿನ್ನಾನೇ ತಾನಿ ತಂದಾನೋ ತಾನೇ ನಾನೇನೋ. ಯಾಕೋ ನಾನಿದ್ದೀನಲ್ವಾ. ಸಲಾಮ್ ವಾಲೇಕುಂ ಚಚಾ, ಕೇಸ ಹೋ ರಾಕಿ ಬೇಟ. ನಿನ್ ಪ್ಲಾನ್ ಫ್ಲಾಪ್ ಆಗಿ ನಿನ್ ಸತ್ತೋಗಿರ್ತೀಯ ಅಂತ ತುಂಬಾ ಭಯ ಆಗಿತ್ತು. ಎಲ್ಲ ನೀನ್ ಅನ್ಕೊಂಡಂಗೆ ಆಗಿದೆ. ಇವ್ರೀಗ ಆರಾಮಾಗಿ ಬದುಕ್ತಾ ಇದಾರೆ. ಇಲ್ಲಿ ಬಂದ್ಮೇಲೆ ಮೈನಿಂಗ್ ಎಲ್ಲ ಹೇಗ್ ನಡೀತಿದೆ ಚಾಚಾ? ವಾಟ್ ಮೈನಿಂಗ್? ಕೆಜಿಎಫ್ ಎಲ್ಲ ಅವಾಗ್ಲೇ ನಾಶವಾಗಿದೆ ಅಲ್ರಿ, ಇದೆಲ್ಲ ಹೇಗ್ ಸಾಧ್ಯ? ರಾಕಿಗೆ ಯಾವಾಗ 9 ಸೆಕ್ಟರ್ಸ್ ಇದಾವೆ ಅಂತ ಗೊತ್ತಾಗುತ್ತೋ ಅವಾಗ ಉಳಿದಿರೋ ಎಲ್ಲಾ ಸೆಕ್ಟರ್ಸ್ ಗಳ ಚಿನ್ನನ 2 ವರ್ಷದಲ್ಲಿ ತೆಗಿಬೇಕು ಅಂತ ಬ್ಲಾಸ್ಟಿಂಗ್ ನ ಮಾಡಿಸ್ತಾನೆ. ಆದ್ರೆ ಕೆಜಿಎಫ್ ಅಲ್ಲಿರೋ ಜಿಯಾಲಜಿಸ್ಟ್ ಇಂದ ಒಂದು ವಿಷಯ ರಾಕಿ ಗೊತ್ತಾಗುತ್ತೆ. ಪ್ರಪಂಚದಲ್ಲಿರೋ ಎಲ್ಲ ಚಿನ್ನ ಖಾಲಿ ಆದ್ರೂ ಕೆಜಿಎಫ್ ಅಲ್ಲಿರೋ ಚಿನ್ನ ಖಾಲಿ ಆಗಲ್ಲ ಸರ್. 2 ವರ್ಷ ಅಲ್ಲ, 1,000 ವರ್ಷ ಆದ್ರೂ ಈ ಸಂಪತ್ತು ಖಾಲಿ ಮಾಡಕ್ಕಾಗಲ್ಲ. ಈ ವಿಷಯ ಗೊತ್ತಾದ್ಮೇಲೆ ಬ್ಲಾಸ್ಟ್ ಮಾಡಿರೋ ಉಳಿದ ಸೆಕ್ಟರ್ ಗಳನ್ನ ಒಂದು ಊರಾಗಿ ಕನ್ವರ್ಟ್ ಮಾಡಕ್ಕೆ ಪ್ಲಾನ್ ಮಾಡ್ದ. ಊರಾ ಮತ್ತೆ ಮೈನಿಂಗ್ ಎಲ್ಲ ಹೆಂಗ್ರಿ ಸಾಧ್ಯ? ಅದಕ್ಕಾಗಿ ದೇಶದ ಸಾಕಷ್ಟು ಮೂಲೆಗಳಿಂದ ಇಂಜಿನಿಯರ್ಸ್ ಗಳನ್ನ ಕರೆಸಿದ್ದ. ಇದ್ರ ಸುತ್ತ ಇರೋ ಎಲ್ಲ ಕಟ್ಟಿಗೆ ಮನೆಗಳಲ್ಲಿ ಯಾರನ್ನು ವಾಸ ಮಾಡಕ್ ಬಿಡ್ಬಿಡಿ. ಅವರ ಪ್ಲಾನ್ ಪ್ರಕಾರ ಊರಿನ ಸುತ್ತಮುತ್ತ ದೊಡ್ಡ ದೊಡ್ಡ ಗಾರ್ಡನ್ ಗಳು ಮೇಲೊಟ್ಟಕ್ಕೆ. ಮೊದಲಿಗಿಂತನೂ 20% ಮಾತ್ರ ನಾವಿಲ್ಲಿ ಚಿನ್ನ ತೆಗಿಯೋಕಾಗ್ತಾ ಇದೆ. ಎಷ್ಟಾದ್ರೂ ಆಗ್ಲಿ ಚಾಚಾ, ನನ್ನ ಉದ್ದೇಶ ಇಷ್ಟೇ, ಈ ಸಂಪತ್ತು ಸರ್ಕಾರದ ಕೈ ಸೇರ್ಬಾರ್ದು. ಊರಲ್ಲಿ ದೊಡ್ಡ ದೊಡ್ಡ ಟೆಂಪಲ್ಗಳು, ನಾನು ಹೇಳೋವರೆಗೂ ಒಂದು ಚಿನ್ನದ ಬಿಸ್ಕೆಟ್ ಕೂಡ ಇಲ್ಲಿಂದ ಆಚೆ ಹೋಗ್ಬಾರ್ದು. ಮತ್ತೆ ಎಲ್ಲಿ ಚಾಚಾರಮ್ಮ, ಕಾವಲುಗಾರನೇ ಕಾಣಿಸ್ತಾ ಇಲ್ಲ? ಇಂದೆಲ್ಲ ನಾಳೆ ಸಮಸ್ಯೆ ಬರ್ಬೋದು ಅಂತ ಎಲ್ಲ ಕಡೆಯಿಂದನೂ ರಾಕಿ ಪ್ಲಾನ್ ಮಾಡಿದ್ದ. ರೆಡಿ ಫೈರ್. ಎಲ್ಲ ಚೆನ್ನಾಗಿ ನಡೀತಿದೆ ಸರ್, ಆದ್ರೆ ನೀವತ್ತು ತಗೊಂಡು ಹೋಗಿರೋ ಚಿನ್ನ ಎಲ್ಲ ಏನಾಯ್ತು? ಅದು ಎಲ್ಲಿರ್ಬೇಕು ಅಲ್ಲಿ ತುಂಬಾ ಸೇಫ್ ಆಗಿದೆ. 20,000 ಅಡಿ ಒಳಗಡೆ ಮುಳುಗಿರೋ ಚಿನ್ನನ ವಾಪಸ್ ಹೇಗ್ ತೆಗೆದೆ ಬೇಟ? ಮುಳುಗಿದ್ರೆ ಅಲ್ವಾ ಚಾಚಾ ತೆಗೆಯೋದು? ಏನ್ ಹೇಳ್ತಾ ಇದೆ ಬೇಟ? ಏನು ಸಮುದ್ರದಲ್ಲಿ ಚಿನ್ನ ಮುಳುಗಿಲ್ವಾ? ಏನ್ ಹೇಳ್ತಾ ಇದ್ದೀರಾ ನೀವು? ಸಮಯ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಬ್ಲಾಸ್ಟಿಂಗ್ ಅದು ನಡಿಬೇಕಾದ್ರೆ ಯಾವ್ದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗ್ಬಾರ್ದು. ಆ ರೀತಿ ಪ್ಲಾನ್ ಮಾಡಿ. ಎಸ್ ಸರ್. ಈ ಏರಿಯಾದಲ್ಲಿ ಬ್ಲಾಸ್ಟಿಂಗ್ ನಡೀತಿತ್ತು ಅಂದ್ರೆ ಎಲ್ಲ ಜನರನ್ನ ಆ ಏರಿಯಾ ಎಕ್ಸೆಪ್ಟ್ ಮಾಡ್ತೀವಿ. ಹೀಗೆ ಚೇಂಜಸ್ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ರಾಕಿಗೊಂದು ಶಾಕಿಂಗ್ ನ್ಯೂಸ್ ಬಂತು ಸರ್. ಏನು? ನನಗೆ ಗೊತ್ತಿತ್ತು ಕಣು ಹೀಗೆ ಆಗುತ್ತೆ ಅಂತ. ಏನಾಯ್ತು ಬೇಟ? ಯಾರು ಕಾಲ್ ಮಾಡಿದ್ರು? ಯಾಕೆಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಾನು ಮತ್ತೆ ಹೋಗಿ ಬರ್ತೀನಿ ಚಾಚಾ. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ಒಂದ್ಸರ್ತಿ 3 ವರ್ಷ ಹೋಗಿದ್ಯಾ, ಮತ್ತೆ ಎಲ್ಲಿಗೆ ಹೋಗ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ ಹೇಳು. ಬೋಲೋ ಬೇಟ. ಹೇಳುದ್ನಲ್ಲ ಚಾಚಾ, ಸಮಯ ಬಂದಾಗ ಎಲ್ಲ ಹೇಳ್ತೀನಿ. ಸದ್ಯಕ್ಕೆ ಸರ್, ರಾಕಿ ಈಗ ಎಲ್ಲಿಗೆ ಹೋದ? ಸಮುದ್ರಕ್ಕೆ ಹಾಕಿರೋ ಎಲ್ಲ ಚಿನ್ನ ಸೇಫ್ ಆಗಿತ್ತ? ಇದೆಲ್ಲ ಹೇಗ್ ಸಾಧ್ಯ ಹೇಳಿ ಸರ್. ರಮಿಕಾ ಸೇನ್ ಕೆಜಿಎಫ್ ಮೇಲೆ ಏರ್ ಸ್ಟ್ರೈಕ್ ಮಾಡ್ತಾ ಇರೋ ಇನ್ಫಾರ್ಮೇಶನ್ ಸಿಕ್ಕಿದ್ಮೇಲೆ. ಹೌದು, ಅವಳು ಅಟ್ಯಾಕ್ ಮಾಡ್ತಾ ಇರೋದು ರಾಕಿಗೆ ಅಡ್ವಾನ್ಸ್ ಆಗಿ ಹೇಗ್ ಗೊತ್ತಾಗ್ತು? ಮೇಡಮ್, ದಿಸ್ ಇಸ್ ಬ್ಯಾಡ್ ನ್ಯೂಸ್ ಫ್ರಮ್ ಇನ್ವೆಸ್ಟಿಗೇಷನ್ ಟೀಮ್. ನಮ್ಮಲ್ಲೇ ಒಬ್ಬ ರಾಕಿಗೆ ಇನ್ಫಾರ್ಮ್ ಮಾಡಿದಾನೆ. ಯಾರದು? ರಾಘವನ್ ಸರ್ ಆಫೀಸಿಂದ ಕೆಜಿಎಫ್ ಗೆ ಕಂಟಿನ್ಯೂ ಆಗಿ ಫೋನ್ ಕಾಲ್. ಅಂದ್ರೆ ರಾಘವನ್ 30 ವರ್ಷದಿಂದ ಕೆಜಿಎಫ್ ಸ್ಟಡಿ ಮಾಡ್ತಾ ಇದ್ದೆ ಸರ್. ಈಗ ನೀವೇ ಇದನ್ನ ಆಗೋಪಾಯ ಮಾಡ್ಕೊಂಡಿದ್ದೀರ ಅಂತ ಗೊತ್ತಾಯ್ತು. ನಿಮ್ ಋಣ ನನ್ ಮೇಲೆ ತುಂಬಾ ಇದೆ, ಏನ್ ಹೇಳ್ಬೇಕೋ ಕೇಳಿ. ನಿಮ್ ರಿಸರ್ಚ್ ಅಲ್ಲಿ ನನ್ನ ಸ್ಕ್ರಿಪ್ಟ್ ನ ಯಾಡ್ ಮಾಡ್ಕೊಳ್ಳಿ. ಏಸೆ ಚೋಟೆ ಚೋಟೆ ಗುಂಡೆ ಕಲಿಯೇ ಮೇರೆ ಪಾಸ್ ಟೈಮ್ ನಹೀ ಹೈ. ಹಿ ಇಸ್ ದ ಬಿಗ್ಗೆಸ್ಟ್ ಕ್ರಿಮಿನಲ್, ಹಿ ಇಸ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್, ದಿಸ್ ಇಸ್ ದ ಬಿಗ್ಗೆಸ್ಟ್ ನ್ಯಾಷನಲ್ ಇಶ್ಯೂ, ದಿಸ್ ಇಸ್ ವಾಟ್ ದೇ ಹ್ಯಾವ್ ಸೆಂಟ್. ನಾನಿದ್ರು ಇಲ್ದೇ ಇದ್ರು ಈ ಸಂಪತ್ತು ನಾನು ಅನ್ಕೊಂಡಿರೋ ಕೆಲ್ಸಕ್ಕೆ ಮಾತ್ರ ಯೂಸ್ ಆಗ್ಬೇಕು. ರಾಘವನ್, ನಾನಿನ್ನ ತುಂಬಾ ಎಫಿಷಿಯಂಟ್ ಆಫೀಸರ್ ಅನ್ಕೊಂಡಿದ್ದೆ, ಆದ್ರೆ ಆ ರಾಕ್ಷಸನಿಗೆ ಹೆಲ್ಪ್ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು ಮೇಡಮ್, ಅವನು ರಾಕ್ಷಸನೇ. ನೋವಿನ ಕೂಗು ಅವನ್ ಕಿವಿಗೆ ಬಿದ್ರೆ ಅವನಿಗಿಂತ ದೊಡ್ಡ ರಾಕ್ಷಸ ಇನ್ನೊಬ್ಬ ಇಲ್ಲ ಮೇಡಮ್. ಅವನ ಯಾರೋ 10 ಜನ ಹೊಡೆದು ಡಾನಾದನಲ್ಲ ಮೇಡಮ್, ಅವನು ಹೊಡೆದಿರೋ 10 ಜನನು ಡಾನೆ.
ನಿಮ್ಗೆ 10 ಜನ ಟಾನ್ಗಳ ಬಗ್ಗೆ ಗೊತ್ತಾ? ಅವ್ರ ಕ್ರೌರ್ಯದ ಬಗ್ಗೆ ನಿಮಗೆ ಗೊತ್ತಾ? ಅವರಿಂದ ಎಷ್ಟು 1000 ಜನ ಕ್ರೂರವಾಗಿ ಕೊಲ್ಲಲ್ಪಟ್ಟಿದ್ರು ಅಂತ ನಿಮಗೆ ಗೊತ್ತಾ? ಎಷ್ಟು ಫ್ಯಾಮಿಲಿಗಳು ಬೀದಿಗೆ ಬಂದಿದ್ವು ನಿಮಗೆ ಗೊತ್ತಾ? ಆದ್ರೆ ಒಂದಿನ ಆ ಎಲ್ಲ ಕ್ರೌರಕ್ಕೂ ಒಬ್ಬ ಅಂತ್ಯ ಹಾಡ್ದ ಮೇಡಮ್. ಅವನ್ ಕಾಪಾಡಿರೋ ಫ್ಯಾಮಿಲಿಗಳಲ್ಲಿ ನಮ್ದು ಒಂದು. ಏನಿದು ಪಾರ್ಲಿಮೆಂಟ್ ಗೆ ನುಗ್ಗಿ ಒಬ್ಬ ಮಿನಿಸ್ಟರ್ ಕೊಂದ ಕ್ರಿಮಿನಲ್ನ ಹಳೆ ಕತೆ ಹೇಳಿ ಡಿಫೆಂಡ್ ಮಾಡ್ಕೋತಾ ಇದ್ದೀರಾ? ಮೇಡಮ್, ನಿಮ್ಗೆ ರಾಕಿ ಬಗ್ಗೆ ಪೂರ್ತಿ ಆಗೋತಿಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಪೊಲೀಸ್ ಅರೆಸ್ಟ್ ಹಿಮ್. ಮೇಡಮ್, ಸ್ಟಾಪ್ ಇಟ್ ರಾಘವನ್. ಕೆಜೆಪಿಯಿಂದ ಬಂದ ದುಡ್ಡೆಲ್ಲ ಏನಾಗ್ತಾ ಇದೆ? ನಾನು ಹೇಳೋದು ಕೇಳಿ. ಸ್ಟಾಪ್ ಇಟ್. ಎಲ್ಲ ಸುಳ್ಳುಗಳಿಂದ ತುಂಬಿಕೊಂಡಿದೆ, ನಿಜವಾದ ಸತ್ಯ ಏನು? ಜೈನ್ ಮೇಡಮ್, ಫೈನಲಿ ವಿ ಸೆಂಟ್ ಮಿನಿ ಸಬ್ಮರ್ಸೆಲ್ ಟು ಡೆಪ್ತ್ ಆಫ್ 20,000 ಫೀಟ್ ಆಫ್ ಸೀ. ಗುಡ್ ನ್ಯೂಸ್. ಇಸ್ ದೇರ್ ಎನಿ ಕ್ಲೂ ಫಾರ್ ರಾಕೀಸ್ ಗೋಲ್ಡ್? ಎಸ್ ಮೇಡಮ್, ವಿ ರಿಸೀವ್ಡ್ ಸಮ್ ಸ್ಯಾಂಪಲ್ಸ್ ಫ್ರಮ್ ಸಬ್ಮರ್ಸೆಬಲ್, ಬಟ್ ವಿ ಶಾಕ್ಡ್. ಇಟ್ ಈಸ್ ಫೇಕ್ ಗೋಲ್ಡ್. ರಾಕಿ ಫೂಲ್ಡ್ ಎವ್ರಿವನ್ ಮೇಡಮ್. ಇಟ್ ಈಸ್ ಕ್ಲಿಯರ್. ಏನೋ ದೊಡ್ಡದಾಗಿ ಪ್ಲಾನ್ ನಡೆದಿದೆ. ಆ ಚಿನ್ನ ಎಲ್ಲ ಏನಾಯ್ತು? ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ಅವತ್ತು ಏರ್ ಸ್ಟ್ರೈಕ್ ಮಾಡೋದು ಆಟ ಕೊನೆ ಹಂತಕ್ಕೆ ಬಂದಿದೆ ಸರ್. ಸಿ ಇಸ್ ರೆಡಿ ಟು ಚೆಕ್ ಮೇಟ್ ಫಾರ್ ಯು ಸರ್. ರಾಜನ್ಗೆ ಚೆಕ್ ಮೇಟ್ ಬಗ್ಗೆ ಭಯ ಇಲ್ಲ ಸರ್. ಆದ್ರೆ ಅವನ ಹತ್ರ ಈಗ ಆಲ್ರೆಡಿ ತುಂಬಾ ಸಂಪತ್ತಿದೆ. ನಿನ್ನೆ ಅಷ್ಟೇ ಆಫ್ರಿಕಾದಿಂದ ಮತ್ತೆರಡು ಲೋಡ್ ಬಂದಿದೆ. ಹೇಗಾದ್ರೂ ಮಾಡಿ ಅದನ್ನ ಕಾಪಾಡ್ಕೊಳ್ಳೇಬೇಕು. ಅದರಿಂದ ಸಾಕಷ್ಟು ಜನರ ಪರಿಶ್ರಮ ಇದೆ. ಆಗ ರಾಕಿ ಎರಡು ಸಿಪ್ ನ ರೆಡಿ ಮಾಡ್ಕೊಂಡ. ಒಂದ್ ಸಿಪ್ ಅಲ್ಲಿ ಒರಿಜಿನಲ್ ಗೋಲ್ಡ್, ಇನ್ನೊಂದ್ ಸಿಪ್ ಅಲ್ಲಿ ಫೇಕ್ ಗೋಲ್ಡ್. ಫೇಕ್ ಗೋಲ್ಡ್ ಇರೋ ಸಿಪ್ ಅಲ್ಲಿ ತಾನಿಲ್ಲ, ಇಂಡಿಯನ್ ಓಷನ್ ಅಲ್ಲಿರೋ ಆರ್ಮಿ ಕಡೆ ಹೊರಟ. ಅಟ್ಯಾಕ್ ಮಾಡ್ಲಿ ಅಂತ ಫ್ಯಾಕ್ಸ್ ಕಳಿಸ್ದ. ರಮಿಕಾ ಸೇನ್ ಆರ್ಡರ್ ನಂತೆ ರಾಕಿ ಹತ್ರ ಬರ್ತಿದ್ದಂಗೆ. ಬಟ್ ಅಲ್ಲಿರೋ ಎಲ್ಲ ಆರ್ಮಿ ಕಾನ್ಸಂಟ್ರೇಷನ್ ಫೈರಿಂಗ್ ಆಗಿರೋ ಜಾಗದ ಕಡೆನೇ ಹೋಯ್ತು. ಈ ಕಡೆ ರಾಕಿ ತನ್ನ ಒರಿಜಿನಲ್ ಗೋಲ್ಡ್ ಜೊತೆ ತಾನು ಸೇರ್ಬೇಕಾಗಿರೋ ಸ್ಥಳ ಸೇಫ್ ಆಗಿ ಸೇರ್ಕೊಂಡ. ಸಲಾಮ್ ಅಲೈಕುಮ್ ರಾಕಿ ಬಾಯ್. ಆಪ್ಕಾ ಸೋನಾ ಸುರಕ್ಷಿತ ಹೈ. ಸಿಚುವೇಶನ್ ಸರಿ ಇಲ್ಲ ಬಾಯ್. ಕುಚ್ ದಿನೋ ಕೆ ಲಿಯೇ ಬಿಸ್ನೆಸ್ ರೋಕ್ನೆ ಕಾ ಜರೂರತ್ ಹೈ. ಐ ನೀಡ್ ಪೊಲಿಟಿಕಲ್ ಪವರ್ ಇನ್ ಇಂಡಿಯಾ. ಕೆಜೆಫ್ ಅಲ್ಲಿರೋ ಜನಗಳ ಫ್ಯಾಮಿಲಿ ಇಡೀ ದೇಶ ತುಂಬ ಇದ್ರು. ಎಲ್ಲರನ್ನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಆಗಿ ನಿಲ್ಲಿಸ್ದ. ಅಲ್ಲಿಂದನೇ ಎಲೆಕ್ಷನ್ ಫೇಸ್ ಮಾಡ್ದ. ಅದಾದ್ಮೇಲೆ ದ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಈಸ್ ರಮಿಕಾ ಸೇನ್. ಸಲಾಮ್ ಅಲೈಕುಮ್ ಬಾಯ್. ಮೈ ಜಾನ್ತಾ ಹೂ ಸೋನೆ ಸಾಮ್ರಾಜ್ಯ ಕಾ ರಾಜಾ ಬನ್ ಕೆ ಲಿಯೇ ಯೆ ಸಬ್ ಕರ್ ರಹಾ ಹೂ. ತುಮ್ನೆ ಸೆಟ್ಟಿ ಕೋ ಮಾರ ಡಾಲಾ ಸಮಾಜ್ ಕೆ ಕುಚ್ ದಿನೋ ಕೆ ಬಾದ್ ಮುಜೆ ಭಿ ಕಲ್ ತುಮ್ಹಾರಾ ಸೋನಾ ಕಹಿ ಓರ್ ಚಲ್ ಜಾಯೇಗಾ ರಾಕಿ ಬಾಯ್. ವಾಪಸ್ ನಹೀ ಮಿಲ್ ಸಕ್ತಾ. ಹೇಳು. ಟೈಮ್ ಬಂದಾಗ ಎಲ್ಲ ಗೊತ್ತಾಗತ್ತೆ ಚಾಚಾ. ಸದ್ಯಕ್ಕೆ ನಾನೀಗ What?
ರಾಕಿ ಚಿನ್ನನ ಅವನು ಅನ್ಕೊಂಡಿರೋ ಜಾಗಕ್ಕೆ ಕಳಿಸ್ಬೇಕು ಅನ್ಕೊಂಡಿರೋ ಇನಾಯತ್ ಖಲೀಲ್ಗೆ ಎದುರಾಗಿದ್ದು. ಮೇಡಮ್ ಇಂಟರ್ನಲ್ ರಿಪೋರ್ಟ್, ದುಬೈಯಲ್ಲಿರೋ ಚಿನ್ನ ತಗೊಂಡು ರಾಕಿ ವಾಪಸ್ ಬರ್ತಾ ಇದ್ದಾನೆ. ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ರಾಕಿ ತುಂಬಾ ದೇಶಕ್ಕೆ ಬೇಕಾಗಿರೋ ಕ್ರಿಮಿನಲ್. ರಾಕಿ ಎಲ್ಲಿದ್ದಾನಂತ ಎಲ್ಲ ದೇಶಕ್ಕೂ ಇನ್ಫಾರ್ಮೇಶನ್ ಕೊಡಿ, ಎಲ್ಲ ಅವರೇ ನೋಡ್ಕೋತಾರೆ. ರಾಕಿ ಅಂತ್ಯ ಆಗೋ ಕಾಲ ಬಂದೇ ಬಿಡ್ತು. ಕ್ರಿಮಿನಲ್ಸ್ ಯಾವತ್ತಿದ್ರು ಸಾಯ್ಲೇಬೇಕು ಮೇಡಮ್. ಮೇಡಮ್ ಕೆಜೆಪ್ ಇಂದ ಬಂದಿರೋ ದುಡ್ಡು ಎಲ್ಲ ಎಲ್ಲಿ ಖರ್ಚಾಗುತ್ತೆ ಅಂತ ಗೊತ್ತಾಯ್ತು ಮೇಡಮ್. ಇನ್ನೆಲ್ಲಿ ಹೋಗಿರುತ್ತೆ? ಸಮಾಜದ ಕೆಟ್ಟ ಕೆಲಸಗಳಿಗೆ ಯೂಸ್ ಆಗಿರುತ್ತೆ, ಅದನ್ನೆಲ್ಲ ತಿಳಿದು ಏನ್ ಮಾಡೋದು? ನಾವು ಹಾಗೆ ಅನ್ಕೊಂಡಿದ್ವಿ ಮೇಡಮ್, ಆದ್ರೆ ಅದರಲ್ಲಿರೋ 80% ದುಡ್ಡು ಬಡ ಹೆಣ್ಣು ಮಕ್ಕಳ ಎಜುಕೇಶನ್ ಹೆಲ್ತ್ ಇಂದ ಹಿಡಿದು ಅವರ ಜೀವನದ ಪ್ರತಿ ಹಂತದಲ್ಲೂ ಯೂಸ್ ಆಗ್ತಾ ಇದೆ ಮೇಡಮ್. ಏನು ನಿನ್ನ ಕೈ ಶ್ರೀಮಂತಿಕೆಯಿಂದ ಕೂಡಿದ್ರೆ ನನ್ನಂತ ಅದೆಷ್ಟೋ ಬಡ ಹೆಣ್ಣು ಮಕ್ಕಳ ಕಣ್ಣೀರೊರೆಸೋ ಕೈಯಾಗಿರಲಿ. ಹೆಣ್ಣಿನ ನೋವುಗಳ ಮರೆಸೋ ನಗುವಲ್ಲೇ ಬದುಕಿರುವೆನು ಕಣ್ಣೊರೆಸುತ್ತ ನೋಡಲ್ಲಿ. ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದೀಯಾ ಹೇಳು? ಶಾಂತಿ ನಮ್ಮಮ್ಮ. ಅಮ್ಮ ಅಮ್ಮ ಇಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಸಾಯಿಸ್ಬಿಡ್ತಾರೆ. ಇವನು ಇವನು ಇವ್ರು ಕಾಪಾಡ್ತಾನೆ. ಅವಳ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ, ಮೊದಲು ಅವಳನ್ನ ಸಾಯಿಸ್ಬಿಡು. ಪ್ರಪಂಚದಲ್ಲೇ ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ. ರಾಕಿ ಇಷ್ಟೆಲ್ಲ ಮಾಡಿರೋದು ಈ ರೀಸನ್ಗೋಸ್ಕರನ? ಹಾಗಿದ್ರೆ ಬೇರೆ ದೇಶಗಳಲ್ಲೆಲ್ಲ ಯಾಕೆ ಅವ್ನು ಕ್ರೈಮ್ ಮಾಡ್ದ? USAಯಿಂದ ಬಂದ ಆ ಡಾಕ್ಯುಮೆಂಟ್ ಕ್ರಾಸ್ ಚೆಕಿಂಗ್ ಟೀಮ್ನ ನನ್ನ ಹತ್ರ ಬರಕ್ ಹೇಳಿ. ಇಮಿಡಿಯೇಟ್ಲಿ ಹೇಳಿ ಅವ್ನು ಏನ್ ಕ್ರೈಮ್ ಮಾಡಿದ್ದ, ಅದನ್ನೆಲ್ಲ ಯಾತಕ್ಕೋಸ್ಕರ ಮಾಡಿದ್ದ. ಮೇಡಮ್ ರಾಕಿ ಚಿನ್ನದ ಸಾಮ್ರಾಜ್ಯಕ್ಕೋಸ್ಕರ ಅಲ್ಲಿ ಕ್ರೈಮ್ ಮಾಡಿದ್ದು ನಿಜ, ಆದ್ರೆ ಅದು ಸ್ಲೇವರಿ ವಿರುದ್ಧವಾಗಿದೆ. ಅದೆಷ್ಟೋ ಸ್ಲೇವ್ಸ್ಗಳನ್ನ ಅವನು ಕಾಪಾಡಿದ್ದಾನೆ, ಅದರಲ್ಲಿ ಇಂಡಿಯಾದವರು ಇದ್ರು. ಮೇಡಮ್ ರಾಕಿನ ಅರಬ್ಬಿ ಸಮುದ್ರದಲ್ಲಿ ಎಲ್ಲ ದೇಶದವರು ಸುತ್ತೋರೆದಿದ್ದಾರಂತೆ ಮೇಡಮ್. ನೋ, ಅವನ ಬಗ್ಗೆ ನಾವು ಪೂರ್ತಿಯಾಗಿ ತಿಳ್ಕೊಳ್ಳಬೇಕು. ಅವನು ವಾಪಸ್ ಬರಲೇಬೇಕು. ನಮ್ಮ ಎಲ್ಲ ಪಡೆಗಳನ್ನು ತಗೊಂಡು ಯಾವುದೇ ಕಾರಣಕ್ಕೂ ಅವನು ಅವ್ರ ಕೈ ಸೇರಬಾರ್ದು. ಆಫ್ಟರ್ ದಿಸ್ ಐ ವಿಲ್ ಫೇಸ್ ದಿ ಆಲ್ ದ ಪ್ರಾಬ್ಲಮ್ಸ್ ವಾಟ್ ಎವರ್ ಇಟ್ ಕಮ್. ಮೊದಲು ಅವನನ್ನ ಕಾಪಾಡಿ. ಗಾಟ್ ಇಟ್? ಎಸ್ ಮೇಡಮ್. ಹಲೋ ಮೇಡಮ್, ನಮ್ಮ ಆರ್ಮಿ ರಾಕಿ ಇರೋ ಪ್ಲೇಸಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಮೇಡಮ್. ಆದ್ರೆ ಇಲ್ಲಿ ಆಲ್ರೆಡಿ ರಾಕಿನ ಕವರ್ ಅಪ್ ಮಾಡಿದ್ದಾರೆ. ರಾಕಿನ ಅವರು ಜೀವಂತವಾಗಿ ಹಿಡಿಬೇಕು ಅಂತ ಬಂದಿದ್ದಾರೆ ಮೇಡಮ್. ಅದಕ್ಕೋಸ್ಕರನೇ ಅವನು ಸರೆಂಡರ್ ಆಗ್ಲಿ ಅಂತ ಪ್ರತಿಯೊಬ್ರು ವೇಟ್ ಮಾಡ್ತಾ ಇದ್ದಾರೆ. ಆದ್ರೆ ರಾಕಿ ಏನಾಯ್ತು ಹೇಳಿ? ಗನ್ ಲೋಡಿಂಗ್ ಮಾಡ್ತಾ ಇದ್ದಾನ್ ಮೇಡಮ್. ಇಲ್ಲ, ಯಾವುದೇ ಕಾರಣಕ್ಕೂ ಅವನು ಫೈರ್ ಮಾಡಬಾರ್ದು. ಫೈರ್ ಮಾಡಕ್ ಮುಂಚೆ ಅವನ ನಮ್ಮವ್ರು ತಲುಪಬೇಕು. ಅವನೇನಾದ್ರೂ ಫೈರ್ ಮಾಡಿದ್ರೆ ಖಂಡಿತವಾಗ್ಲು ಅವರು ಸಹ.
ಬಿಚ್ಚಿಟ್ಟ ಗಂಡದ ಧೀರ ಕಣ ಕಣವನು ಅಡಿಮುಡಿಯನು ಕೆಣಕಿ ರೋಷ ಬಿಚ್ಚಿಟ್ಟ ಗಂಡದ ಶೂರ ಕಲಿಕುಲ ಕೆಣಕಿ ಕಡಲಾಳ ಕೆಣಕಿದ ಶೂರ ಈ ಸುಲ್ತಾನ ಕಲಿಕುಲ ಕೆಣಕಿ ಕಡಲಾಳ ಕೆಣಕಿದ ಶೂರ ಈ ಸುಲ್ತಾನ ಧೀರ 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 ಈ ಸುಲ್ತಾನ ಖತಮ್ ಹೋಗಯ್ಯ ಸಬ್ ಕುಚ್ ಖತಮ್ ಹೋಗಯ್ಯ ಬಾಸ್ ಕಾ ರೈಟ್ ಹ್ಯಾಂಡ್ ಮರ್ ಗಯ ಬಾಸ್ ಕೋ ಪತಾನಾ ಚಾಹಿಯೇ ಯಾ ಇಂಡಿಯಾ ವಾಲಾ ಯಾ ಭಿ ಆತಾ ಹೈ ये क्या बॉस का राइट हैंड को मार दिया नहीं छोड़ूंगा उनको बॉस को बताऊंगा ये सब बॉस को बताऊंगा बॉस को बताऊंगा व्हाट इंडिया ब्रेक द रूल हाउ कैन दिस हैपन यस दिस इज ओनली फॉर मोस्ट वांटेड क्रिमिनल व्हाट Who is that criminal? Who is that criminal? We have to talk to the Prime Minister of India about this. We want written clarification for that. We need answers.